ನ್ಯೂಸ್ ಐಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಹಿಂದೂ ಭಾವನೆಗಳಿಗೆ ಧಕ್ಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಟ ಚೇತನ್ ಅರೆಸ್ಟ್ ಆಗಿದ್ದಾರೆ. ಶೇಷಾದ್ರಿಪುರಂ ಪೊಲೀಸರು ನಟ ಚೇತನ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಚೇತನ್ ಅನ್ನು ಬಂಧಿಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರು ಪಡಿಸಲಾಗುತ್ತೆ. ಸುಳ್ಳಿನ ಆಧಾರದ ಮೇಲೆ ಕಟ್ಟಲಾಗಿದೆ, ಹಿಂದುತ್ವವನ್ನ ಸತ್ಯದಿಂದ ಸೋಲಿಸಬಹುದು ಅಂತ ಹೇಳಿ ನಟ ಚೇತನ್ ಅಹಿಂಸಾ ಅವರು ಟ್ವೀಟ್ ಮಾಡಿದ್ರು. ಹಿಂದೂ ಭಾವನೆಗಳಿಗೆ ಇವರ ಮಾತಿನಿಂದ ಧಕ್ಕೆಯಾಗಿದೆ ಅಂತ ಹೇಳಿ ಅವರ ವಿರುದ್ಧ ದೂರು ದಾಖಲಾಗಿತ್ತು. ಸೊ ಚೇತನ್ ಟ್ವೀಟ್ ವಿರುದ್ಧ ದೂರನ್ನ ಶಿವಕುಮಾರ್ ಅನ್ನವರು ಕೊಟ್ಟಿದ್ರು. ಶಿವಕುಮಾರ್ ದೂರನ್ನ ಆಧರಿಸಿ ಇದೀಗ ನಟ ಚೇತನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಶೇಷಾದ್ರಿಪುರಂ ಪೊಲೀಸರು. ಶೇಷಾದ್ರಿಪುರಂ ಠಾಣೆ ಪೊಲೀಸರು ಇದೀಗ ನಟ ಚೇತನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಅವರನ್ನ ಹಾಜರು ಪಡಿಸಲಾಗುತ್ತೆ. ಚೇತನ್ ಅಹಿಂಸಾ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನು ಹೊಸದೇನಲ್ಲ, ಈ ತರದ ವಿಚಾರಗಳು ಆಗಾಗ ಮುನ್ನೆಲೆಗೆ ಬರ್ತಾ ಇರ್ತಾರೆ. ಈ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಟ್ವೀಟ್ಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ ಮಾಡ್ತಿರ್ತಾರೆ. ಇದೀಗ ಮತ್ತೊಮ್ಮೆ ಈ ಉರಿಗೌಡ ನಂಜೇಗೌಡ ವಿಚಾರ ಏನಿದೆ, ಸದ್ಯಕ್ಕೆ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರುವಂತಹ ವಿಚಾರ, ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ಚೇತನ್ ಅಹಿಂಸಾ ಅವರು ಒಂದು ಟ್ವೀಟ್ ಮಾಡ್ತಾರೆ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ಅವರು ಟ್ವೀಟ್ ಮುಖಾಂತರ ಉಲ್ಲೇಖ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಚೇತನ್ ಟ್ವೀಟ್ ವಿರುದ್ಧ ಶಿವಕುಮಾರ್ ಅನ್ನವರು ದೂರನ್ನ ಕೊಟ್ಟಿದ್ರು. ಇದೀಗ ಶಿವಕುಮಾರ್ ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಶೇಷಾದ್ರಿಪುರಂ ಠಾಣೆ ಪೊಲೀಸರು ನಟ ಚೇತನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಚೇತನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗಿದೆ, ಹೊಸದೇನಲ್ಲ, ಆಗಾಗ ಕೆಲವೊಂದಿಷ್ಟು ಮುನ್ನೆಲೆಗೆ ಇರುವಂತಹ ವಿಚಾರಗಳಿಗೆ ಅವರು ಪ್ರತಿಕ್ರಿಯೆಯನ್ನು ಕೊಡೋದ್ರ ಮುಖಾಂತರ, ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಮುನ್ನೆಲೆಗೆ ಬರ್ತಿರ್ತಾರೆ. ಸೊ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಮುನ್ನೆಲೆಗೆ ಬಂದಿದ್ದಾರೆ, ಸದ್ದಾಗ್ತಿದ್ದಾರೆ ಸದ್ಯಕ್ಕೆ? ಅಂದ್ರೆ ನಟ ಚೇತನ್ ಅವರು ಇದೇ ಮೊದಲಲ್ಲ, ಹಿಂದೆ ಕೂಡ ಸಾಕಷ್ಟು ವಿವಾದಾತ್ಮಕ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳಿಕೆಗಳನ್ನ ಕೊಡುವ ಮೂಲಕವಾಗಿ ಅವರನ್ನ ಹಿಂದೆ ಕೂಡ ಶೇಷಾದ್ರಿಪುರಂ ಪೊಲೀಸರು ಬಂಧನ ಮಾಡಿದ್ರು. ಆದ್ರೆ ನಿನ್ನೆ ಅವರು ಸಂಜೆ ಟ್ವಿಟರ್ ಮತ್ತು ಫೇಸ್ಬುಕ್ ಅಲ್ಲಿ ಹಿಂದುತ್ವವನ್ನ ಸುಳ್ಳಿನ ಆಧಾರದ ಮೇಲೆ ಕಟ್ಟಲಾಗಿದೆ ಅಂತ ಹೇಳಿ ಈ ಉರಿಗೌಡ ಮತ್ತೆ ನಂಜೇಗೌಡನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ ಅಂದ್ರೆ ಬಾಬರಿ ಮಸೀದಿ ಆಗಿರ್ಬೋದು ಮತ್ತೆ ಈ ಒಂದು ವಿಚಾರವನ್ನ ಇಟ್ಕೊಂಡು ಉರಿಗೌಡ ನಂಜೇಗೌಡರವನ್ನ ಕೂಡ ಸುಳ್ಳಿನ ಒಂದು ಕತೆ ಕಟ್ಟಲು ಬಿಜೆಪಿ ಮುಂದಾಗಿದೆ, ಹಿಂದುತ್ವವನ್ನ ಸುಳ್ಳಿನ ಆಧಾರದ ಮೇಲೆ ಕಟ್ಟಲಾಗಿದೆ ಅಂತೇಳಿ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಅವರು ಶಿವಕುಮಾರ್ ಎಂಬುವರು ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ರು. ಹಿಂದುತ್ವದ ಕ್ಕೆ ಧಕ್ಕೆ ತರುವಂತ ರೀತಿಯಲ್ಲಿ ಚೇತನ್ ಅಹಿಂಸಾ ಅವರು ಈ ತರ ಟ್ವೀಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕು, ಸಾಕಷ್ಟು ಹಿಂದೂಗಳಿಗೆ ಇದು ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ದೂರನ್ನ ಕೊಟ್ಟಿದ್ರು. ಈಗ ಸದ್ಯ ರಾತ್ರಿನೇ ಚೇತನ್ ಮೇಲೆ ಒಂದು FIR ಕೂಡ ದಾಖಲು ಮಾಡಿಕೊಂಡಿದ್ದು. ಬೆಳಿಗ್ಗೆ ಅವರ ಶೇಷಾದ್ರಿಪುರಂ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅವರ ಮನೆಯಲ್ಲಿ ಹೋಗಿ ಮನೆಯಲ್ಲಿ ಬೆಳಿಗ್ಗೆ ಹೋಗಿ ಶೇಷಾದ್ರಿಪುರಂ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡು ಬಂದು ಅವರನ್ನ ವಿಚಾರಣೆ ಮಾಡಲಾಯಿತು. ನಂತರ ಸ್ಟೇಷನ್ ಅಲ್ಲೇ ಒಂದು ಬಂಧನ ಮಾಡಿರುವಂತದ್ದು. ಸದ್ಯ ಈಗ ಅವರನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ 32 ಕೋರ್ಟ್ ಹಾಲ್ ನಂಬರ್ 32ರಲ್ಲಿ ಈಗ ಹಾಜರುಪಡಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಹೋಗುತ್ತಾರೆ ಅಥವಾ ಏನಾದರೂ ಜಾಮೀನು ಸಿಗ್ಬೋದು ಅನ್ನೋದು ಕೂಡ ನೋಡಬೇಕಾಗುತ್ತೆ. ಓಕೆ ಗಂಗಾಧರ್, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.